ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಲಬುರಗಿ ನಗರದ ಸಂತ ಮೇರಿ ಚರ್ಚ್ ಎದುರುಗಡೆ ಇರುವ ಗುಡ್ಲಕ್ ಹೋಟೆಲ್ನ ಸಭಾಂಗಣದಲ್ಲಿ ಇಂದು ಎಚ್ಐವಿ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುಲ್ಬರ್ಗಾ ಆಬ್ಸ್ಟ್ರಾಕ್ಟಿಕ್ಸ್ ಅಂಡ್ ಗೈನಕಾಲಜಿಕಲ್ ಸೊಸೈಟಿ ಕಲಬುರಗಿ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಆಬ್ಸ್ಟ್ರಾಕ್ಟಿಕ್ಸ್ ಅಂಡ್ ಗೈನಕಾಲಜಿ ಎಂಆರ್ಎಂಸಿ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಪ್ರಾಜೆಕ್ಟ್ ಶ್ವೇತನ ಇಂಡಿಯನ್ ಅಕಾಡೆಮಿ ಆಫ್ ಪೆಡಿಯಾಟ್ರಿಕ್ಸ್ ಕಲಬುರಗಿ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಲಬುರಗಿ ಮತ್ತು ಡಿಸ್ಟ್ರಿಕ್ಟ್ ಏಡ್ಸ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಯೂನಿಟ್ ಕಲಬುರಗಿ ಇವರ ವತಿಯಿಂದ ಕಂಟಿನ್ಯೂಯಿಂಗ್ ಮೆಡಿಕಲ್ ಎಜುಕೇಷನ್ ನ ಎಚ್ಐವಿ ಅಪ್ಡೇಟ್ಸ್ 2017 ಕಾರ್ಯಕ್ರಮವನ್ನು ದಿನಾಂಕ 4/3/2017 ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಕಲಬುರಗಿಯ ಕೋರ್ಟ್ ರೋಡ್ ನಲ್ಲಿರುವ ಹೋಟೆಲ್ ಗುಡ್ಲಕ್ ನಲ್ಲಿ ಆಯೋಜಿಸಲಾಗಿತ್ತು. ಇಫ್ ವಿ ಕ್ಯಾನ್ ಡೆವಲಪ್ ದಟ್ ಸಾರ್ಟ್ ಆಫ್ ಎಕ್ಸ್ಪರ್ಟ್ ಪೇಷಂಟ್ ವಿತ್ ಕಾಂಟ್ರಿಬ್ಯೂಟ್ ಇನ್ ದೇರ್ ಓನ್ ವೇ, ಸೊ ಮೇಕಿಂಗ್ ಶೋರ್ ದಟ್ ಇವನ್ ಇನ್ ಅ ಕ್ರಾನಿಕ್ ಕೇರ್ ಮಾಡೆಲ್ ವಿ ಇನ್ವಾಲ್ವ್ ಆಸ್ ಮೆನಿ ಸಪೋರ್ಟ್ ಸ್ಟಾಫ್ ಆಸ್ ಪಾಸಿಬಲ್ ಇಸ್ ದಟ್ ಆರ್ ಜನರಲಿ ಡನ್ ವೆಲ್ ಅಂಡ್ ಯಾ. ಸೊ ಐ ಲೈಕ್ ಟು ಸ್ಟಾಪ್ ಹಿಯರ್ ಆಸ್ it should be nice to have a discussion. Thank you, sir, for conveying to us a beautiful lesson that chronic problems are indeed curable illnesses. He has worked in PHC Jalwara and Government Hospital Gulbarga. So, just we will go through the importance of the breastfeeding, which will make us decide what we need to do when a mother is an HIV positive, which will be discussed by my successive speakers. So, may I get the first slide? Yes. What is optimal feeding? Optimal feeding is one where the baby is given exclusive breastfeeding up to 6 months. Then after 6 months, homemade food plus breastfeeding to be continued up to 2 years. It should be a mom-made and homemade. That is the whole thing. That is EBF, what is called it as exclusive breastfeeding. The baby will get all its water that is required, important feeding, timely complementary feeding for his friend. The most desirable, of course, is an exclusive breastfeeding. Now, what are the advantages? You all know. It has got perfect nutrients, it's digestible, it's ready to serve like an ATM, protects against infection, against adult onset disease, diabetes, high blood pressure if the baby is breastfed. And it helps bonding, adequate growth, enhances brain and visual development, has a higher IQ and prevents hypothyroidism. So this all you know, just we are passing through it and coming to know why it is so important for the baby to be exclusively breastfed. It delays, it acts as a nice contraceptive. The failure rate with an exclusively breastfed baby and not breastfed is hardly 2% per mother. So 14 lakhs into 800, you calculate, it overtakes the budget of one of the best ministries in the central government. So that is the natural advantage. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ವೈದ್ಯಾಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಮತ್ತು ವಿಕಾಸ ಅಕಾಡೆಮಿ ಕಲಬುರಗಿ ವತಿಯಿಂದ ಇಂದು ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಸಮಗ್ರ ವಿಕಾಸದಲ್ಲಿ ನಗರಗಳ ಪಾತ್ರ ಎಂಬ ವಿಷಯದ ಕುರಿತು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ವಿಕಾಸ್ ಅಕಾಡೆಮಿ ಕಲಬುರಗಿ ಇವರ ವತಿಯಿಂದ ಸಮಗ್ರ ವಿಕಾಸದಲ್ಲಿ ನಗರಗಳ ಪಾತ್ರ ಸಂವಾದ ಕಾರ್ಯಕ್ರಮವನ್ನು ದಿನಾಂಕ 3/3/2017 ಶುಕ್ರವಾರ ಸಂಜೆ 6 ಗಂಟೆಗೆ ಕಲಬುರಗಿಯ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ವಿಶ್ವೇಶ್ವರಯ್ಯ ಭವನದಲ್ಲಿ ಆಯೋಜಿಸಲಾಗಿತ್ತು. Thank you.
ಕಾರ್ಯಕ್ರಮದಲ್ಲಿ ಖ್ಯಾತ ರಾಷ್ಟ್ರೀಯ ಚಿಂತಕ ಕೆಎನ್ ಗೋವಿಂದಾಚಾರ್ಯ, ಮುಖ್ಯ ಅಭಿಯಂತರರಾದ ಸೂರ್ಯಕಾಂತ ಶೃಂಗೇರಿ, ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ರಾಜ್ಯಸಭಾ ಸದಸ್ಯರಾದ ಬಸವರಾಜ್ ಪಾಟೀಲ್ ಸೇರಿದಂತೆ ಮಾರ್ತಾಂಡ ಶಾಸ್ತ್ರಿ, ಉಮೇಶ್ ಶೆಟ್ಟಿ ಉಪಸ್ಥಿತರಿದ್ದರು. इस संदर्भ में जब देखेंगे तब विकास है, तो विकास का एक ಕಲಬುರಗಿ ನಗರದ ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯದಲ್ಲಿ 5ನೇ ಅಂತರ್ ಕಾಲೇಜು ಯುವಜನೋತ್ಸವಕ್ಕೆ ಆಕಾಶವಾಣಿ ಕಲಬುರಗಿಯ ಮುಖ್ಯಸ್ಥೆ ಅಂಜನಾ ಯಾತ್ನೂರ್ ಅವರು ಚಾಲನೆ ನೀಡಿದರು. ಕಲಿಕೆಯ ಒತ್ತಡದೊಂದಿಗೆ ತಮ್ಮಲ್ಲಿನ ಪ್ರತಿಭೆಗೆ ಮಹತ್ವವೂ ನೀಡಬೇಕು. ಯುವಕರಲ್ಲಿ ವ್ಯಕ್ತಿತ್ವ ವಿಕಸನಕ್ಕೆ ಯುವಜನೋತ್ಸವ ಪೂರಕವಾಗುತ್ತದೆ ಎಂದು ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ ಅಂಜನಾ ಯಾತ್ನೂರ್ ಹೇಳಿದ್ದಾರೆ. ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಇಂದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ಪೀಪಲ್ಸ್ ಶಿಕ್ಷಣ ಸಂಸ್ಥೆಯ ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯದ ಸಹಯೋಗದಲ್ಲಿ 5ನೇ ಅಂತರ್ ಕಾಲೇಜು ಯುವಜನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ ಮಾರುತಿರಾವ್ ಮಾಲೆ ಮಾತನಾಡಿ, ಕಾನೂನು ವಿದ್ಯಾರ್ಥಿಗಳ ಮೇಲೆ ಸಮಾಜದ ಜವಾಬ್ದಾರಿ ಅಧಿಕವಾಗಿದೆ. ಸಮಾಜಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಎಂದು ಕರೆ ನೀಡಿದರು. ವೇದಿಕೆಯ ಮೇಲೆ ಅತಿಥಿಯಾಗಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ನಿವೃತ್ತ ಕುಲಸಚಿವ ಪ್ರೊಫೆಸರ್ ಕೆಎಸ್ ಬಗಾಲೆ ಆಗಮಿಸಿದರು. ಪ್ರಾಚಾರ್ಯ ಡಾಕ್ಟರ್ ಚಂದ್ರಶೇಖರ್ ಎಲ್ಲರನ್ನ ಸ್ವಾಗತಿಸಿದರು. ಉತ್ಸವ ಸಂಚಾಲಕ ಎಸ್ ತಿಪ್ಪೇಸ್ವಾಮಿ ವಂದಿಸಿದರು. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಶೇಟ್ ಶಂಕರ್ಲಾಲ್ ಲಹೋಟಿ ಕಾನೂನು ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಕಲ್ಯಾಣ ಕರ್ನಾಟಕ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕನ್ನಡ ಭಾಷೆಗೆ ಅನ್ನ ಸಂಪಾದಿಸುವ ಶಕ್ತಿ ಇಲ್ಲದೆ ನೆರಳುತ್ತಿದೆ ಎಂದು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ರಂಗರಾಜ್ ವನದುರ್ಗ ಹೇಳಿದ್ದಾರೆ. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿ ನಗರದ ಶೇಟ್ ಶಂಕರ್ಲಾಲ್ ಲಾಹೋಟಿ ಕಾನೂನು ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಿರುವ 2 ದಿನಗಳ ಕಲ್ಯಾಣ ಕರ್ನಾಟಕ ಸಾಹಿತ್ಯ ಸಂಭ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನನ್ನೊಂದಿಗೆ ಆಶೀರ್ವಾದಿಸಿರುವ ಮೌಲ್ಯಮಾಪನ ಕುಲಸಚಿವರು ಮತ್ತು ನನ್ನ ಗೆಳೆಯರಾದ ಪಾಟೀಲ್ರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿರುವಂತಹ ಈ ನಾಡಿನ ಹಿರಿಯರಾದ ಸನ್ಮಾನ್ಯ ಶ್ರೀ ಬಸವರಾಜ್ ಭೀಮಳ್ಳಿಯವರೇ, ಈ ಸಮಾರಂಭವನ್ನ ಅತ್ಯಂತ ಪ್ರೀತಿಯಿಂದ ಸಂಭ್ರಮದಿಂದ ಉದ್ಘಾಟಿಸಿದ್ದೀನಿ ಅನ್ನುವಂಥ ಔಪಚಾರಿಕ ಮಾತಿನೊಂದಿಗೆ ನನ್ನ ಕಲಬುರಗಿ ನಾಡಿಗೆ ಅದರದೇ ಆದಂತ ಗತ್ತು ಗಮ್ಮತ್ತುಗಳು ಇರುವಂತ ಈ ಸಂದರ್ಭದಲ್ಲಿ ಧಾರವಾಡದ ಮಾತುಗಳು ಅದಕ್ಕೆ ಬೇಕಿಲ್ಲ ಅಂತ ಅಂದ್ರು. ಸ್ನೇಹಿತರೆ, ಈ ಸಭಾಂಗಣದಲ್ಲಿ ಕೆಲವೇ ಜನ ನಾವು ಸೇರಿದ್ವಿ. ವೇದಿಕೆ ಮೇಲೆ ಕುಳಿತಿರುವಂತ ಮತ್ತು ಇಂಥದ್ದೊಂದು ಕಾರ್ಯಕ್ರಮವನ್ನು ರೂಪಿಸಿದಂತ ಗೆಳೆಯ ವಿಜಯ್ ಕುಮಾರ್ ನನಗೆ ತುಂಬಾ ಖುಷಿ ಕೊಟ್ಟಂತ ಗೆಳೆಯ. ನೀವು ಎಷ್ಟು ಶಾಂತ ರೀತಿಯಿಂದ ಇಲ್ಲಿ ಕೂಡ್ತೀರೋ ಅಷ್ಟೊತ್ತು ನಾನು ನಿಮ್ಮ ಜೊತೆ ಹೊಸ ವಿಷಯದ ಜೊತೆ ನಿಮ್ಮನ್ನ ಕುರಿತು ಕೆಲವು ಕನಸುಗಳನ್ನು ಬಿತ್ತೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕ ಅನ್ನೋದು
ಹನ್ನೆರಡನೇ ಶತಮಾನದ ಶಿವಶರಣರ ಕಲ್ಪನೆ. ಅವತ್ತಿನ ಕಲ್ಯಾಣ ಕರ್ನಾಟಕ, ಇವತ್ತಿನ ಹೈದರಾಬಾದ್ ಕರ್ನಾಟಕ, ಇವು ಎರಡನ್ನೂ ಎರಡು ತುದಿಗಳಲ್ಲಿಟ್ಟು ನಾವು ಸಮಚಿತ್ತದಿಂದ ಸ್ವೀಕರಿಸಬೇಕಾದಂಥ ಅಗತ್ಯ ವರ್ತಮಾನದಲ್ಲಿದೆ ಅನ್ನುವ ವಿನಮ್ರ ಭಾವನೆ ನನ್ನದು. ಕಲ್ಯಾಣ ಕರ್ನಾಟಕದಲ್ಲಿ ಸಂಭ್ರಮಗಳಿದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಸಂಕಟಗಳಿದ್ದಾವೆ. ಹನ್ನೆರಡನೇ ಶತಮಾನದ ಶಿವಶರಣರು ಕಟ್ಟಬೇಕಾಗಿರುವಂಥ ಆ ಕಲ್ಯಾಣದಲ್ಲಿ ಅನೇಕ ಅನೇಕ ಪ್ರಥಮಗಳು ಜರಿಗುವುದು ಈ ನಾಡಿಗೆ. ಆ ದೃಷ್ಟಿಯಿಂದಲೂ ನಾವು ಸಂಭ್ರಮವನ್ನು ಪಡಬೇಕಾದಂಥ ಅಗತ್ಯ ಖಂಡಿತ ಇದೆ ಅನ್ನೋದರಲ್ಲಿ ಎರಡಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ದೊಡ್ಡ ವಿಜ್ಞಾನಿಗಳಿವೆ, ದೊಡ್ಡ ದೊಡ್ಡ ರಾಜಕಾರಣಿಗಳಿವೆ, ದೊಡ್ಡ ದೊಡ್ಡ ಸಾಹಿತಿಗಳಿಗೆ, ಚಿಂತಕರಿಗೆ, ಪತ್ರಕರ್ತರಿಗೆ, ದೊಡ್ಡ ದೊಡ್ಡ ಅನೇಕ ಅನೇಕ ಸಾಧು ಸತ್ಪುರುಷರಿಗೆ ಅವರದೇ ಆದಂಥ ಆದರ್ಶ ರಾಜ್ಯವೊಂದನ್ನು ಕಟ್ಟಬೇಕು ಅನ್ನುವಂಥ ಕನಸಿರ್ತದೆ. ಪ್ರಜಾರಾಜ್ಯ ಕಟ್ಟಬೇಕು ಅಂತ ಕನಸಿತ್ತು. ಮಾರ್ಕ್ಸನಿಗೆ ಕಾರ್ಮಿಕ ರಾಜ್ಯ ಕಟ್ಟಬೇಕು ಅಂತ ಕನಸಿತ್ತು. ಪ್ಲೇಟೋನಿಗೆ ಆದರ್ಶ ರಾಜ್ಯ ಕಟ್ಟಬೇಕು ಅಂತ ಕನಸಿತ್ತು. ಬಸವಣ್ಣನವರಿಗೆ ಕಲ್ಯಾಣ ರಾಜ್ಯ ಕಟ್ಟಬೇಕು ಅಂತ ಕನಸಿತ್ತು. ಬಹುಶಃ ಇವತ್ತು ಕಲ್ಯಾಣ ರಾಜ್ಯವನ್ನು ಕುರಿತು ಮಾತಾಡುವ ನಮ್ಮ ನಿಮ್ಮಗಳ ನಡುವೆ ಕಲ್ಯಾಣ ರಾಜ್ಯವೊಂದರ ಕಲ್ಪನೆ ಕಟ್ಟಿರುವುದೇ ವಿಶ್ವಕ್ಕೊಂದು ದೊಡ್ಡ ಸಂದೇಶ. ಆದರೆ 20ನೇ ಶತಮಾನದ ಹೈದರಾಬಾದ್ ಕರ್ನಾಟಕ ನಮ್ಮ ಕಣ್ಣ ಮುಂದಿನ ಬೆಳಕು. ಬದುಕು ಇಲ್ಲದೇನೆ ಬೆಳಕು ಇರಲ್ಲ. ಬಹುಶಃ ಬದುಕೊಂದನ್ನು ಕಟ್ಟಿಕೊಳ್ಳುವುದರ ಜೊತೆ ಕಣ್ಣ ಮುಂದಿನ ಬೆಳಕನ್ನು ಹುಡುಕೋದಕ್ಕೆ ಹೊರಟಿದ್ದೀವಿ ಅನ್ನುವಂಥ ಕುತೂಹಲವೂ ನಮ್ಮ ನಡುವಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಸಿಎಸ್ ಪಾಟೀಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕ ಬಲವಂತರಾವ್ ಪಾಟೀಲ್, ಯುವ ಉದ್ಯಮಿ ಚಂದ್ರಕಾಂತ್ ಬಿಜಿ ಪಾಟೀಲ್, ಬೆಂಗಳೂರಿನಿಂದ ಆಗಮಿಸಿದ ಚಿಂತಕಿ ಲೀಲಾವತಿ ಕಾಕತ್ಕರ್, ಸಂಭ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾಗೇಂದ್ರ ಮಸೂತಿ, ಗೌರವಾಧ್ಯಕ್ಷ ಶಿವಪುತ್ರ ಡೆಂಕಿ, ಕಾರ್ಯಾಧ್ಯಕ್ಷೆ ಉಷಾದೇವಿ ಶಿವಶಾಂತ್ ರೆಡ್ಡಿ, ವಿಶ್ವಜ್ಯೋತಿ ಪ್ರತಿಷ್ಠಾನ ಸಂಸ್ಥಾಪಕ ಅಧ್ಯಕ್ಷ ವಿಜಯಕುಮಾರ್ ತೇಗಲ್ತಿಪ್ಪಿ, ಪ್ರತಿಷ್ಠಾನದ ಅಧ್ಯಕ್ಷ ಶ್ರೀಕಾಂತ್ ಪಾಟೀಲ್ ತಿಳುಗೋಳ್ ವೇದಿಕೆ ಮೇಲಿದ್ದರು, ಶಿವರಾಜ್ ಅಂಡಗಿ ಸ್ವಾಗತಿಸಿದರು, ಕೆ ಗಿರಿಮಲ್ಲ ಕಾರ್ಯಕ್ರಮ ನಿರೂಪಿಸಿದರು, ಸಾಹಿತಿಗಳು, ಸಾಹಿತ್ಯಾಸಕ್ತರು ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಲಬುರಗಿ ನಗರದ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಮಹಾವಿದ್ಯಾಲಯದಲ್ಲಿ ಇಂದು ಹೆಡ್ ಹೆಲ್ಡ್ ಹೈ ಫೌಂಡೇಶನ್ ವತಿಯಿಂದ ತರಬೇತಿ ಮುಕ್ತಾಯ ದಿನವನ್ನು ಆಚರಿಸಲಾಯಿತು. ಕಲಬುರಗಿ ನಗರದ ವಿಜಿ ವುಮೆನ್ಸ್ ಕಾಲೇಜಿನಲ್ಲಿ ಹೆಡ್ ಹೆಲ್ಡ್ ಹೈ ಫೌಂಡೇಶನ್ ವತಿಯಿಂದ ಟ್ರೈನಿಂಗ್ ಕಂಪ್ಲೀಷನ್ ಡೇ ಅನ್ನು ಆಚರಿಸಲಾಯಿತು. In ensuring that we complete our training and ensuring that we make these girls capable. When I first came here in the month of October, I saw a bunch of girls who are eager to do something. They had just started training, but the energy levels they had was amazing. I even told them the energy levels you have, the grit you have, the zeal you have to do something in life, it is amazing. Honestly, if you keep the same group of boys in the class and if you keep the same group of girls, right, the energy levels in the girls will be much better than the energy levels in the boys. That is what I have felt. Okay, So, big round of applause to all the girls who have completed their training. So, we all hope and we all know that you will go ahead to become very responsible citizens of the country. Just like Sir said, you know, our training, it does not end in the training room. It goes outside the training room. I started my journey with Headed High. When I was started this journey, I was in Wadi. I don't know about this Headed High. When I came to know this training, I suddenly shocked when I got this admission in training of Headed High. Firstly, I was sure how will they train. That time I came, when I started in first class, I don't know how to speak, how to learn, how to walk, anything. I don't know any skills with the Headed High. From Headed High, I learned more things from there.
how to speak, how to work. They will teach many activities, like more activities. They will speak and the different types of drama they will do. From there we can learn and we can speak. And with the enjoyment, with playing and with study, we enjoyed our learning. And we done more things, enjoyment here. And our headed high is given more activeness in the training. And we are very happy to be here in headed high for giving this opportunity to learn in headed high. Because of headed high, we are standing and giving the speech on in front of you. This is the great opportunity to me from headed high for giving this opportunity. I want to share about my learning experience. Before joining this training, I didn't know how to speak in English. I thought English is a tough language. I was interested in computer, but no one supported me. I was not able to speak in English on the stage. I had stage fear. After joining this training, I am able to communicate in English and read in English. Now I am able to operate computer well. I have confidence to reach my goal. Thank you Vikas Academy, Manisha Community College and also Headed High Foundation. Thank you so much for giving this big opportunity. ಈ ಕಾರ್ಯಕ್ರಮಕ್ಕೆ HCG ಕ್ಯಾನ್ಸರ್ ಹಾಸ್ಪಿಟಲ್ನ HR ಹೆಡ್ ಯಲಾಲಿಂಗ್, ಮನಿಷ್ಕಾ ಕಮ್ಯುನಿಟಿ ಕಾಲೇಜಿನ ಡೈರೆಕ್ಟರ್ ಡಾಕ್ಟರ್ ಉಷಾ ಶರ್ಮಾ ಪಾಟೀಲ್, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಿನ ರಿಟೈರ್ಡ್ ಫಿಸಿಕಲ್ ಡೈರೆಕ್ಟರ್ ಸಿಎನ್ ಬಾಬಳಗಾಂವ್, ವಿಕಾಸ್ ಟ್ರಸ್ಟ್ನ ಶಾರದಾ ಪಾಟೀಲ್, ಮಂಜು ಭಾನು ಪ್ರಕಾಶ್, ವಿಜಿ ವುಮೆನ್ಸ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಶಾಂತಾ ಮಠ್, ಹೆಡ್ ಹೆಲ್ಡ್ ಹೈ ಫೌಂಡೇಶನ್ನ ಟ್ರೈನರ್ ಎಂಪವರ್ಮೆಂಟ್ ಹೆಡ್ ಪವನ್ ಶರ್ಮಾ, ವಿಕಾಸ್ ಟ್ರಸ್ಟಿ ಮುಕ್ತಾ ಸೇರಿದಂತೆ ಹೆಡ್ ಹೆಲ್ಡ್ ಹೈ ಫೌಂಡೇಶನ್ನ ಅನೇಕ ಸದಸ್ಯರು ಪಾಲ್ಗೊಂಡಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.